ಅಮೇರಿಕ ಆದ್ಮೇಲೆ ನಾನು ಮಾಡಿದ್ರೆ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಅನಿಸಿತ್ತು. ನಿಜ ಹೀರೋಯಿನ್ ಮಾಗೆ ಮಾಡಬೇಕು ಅಂತಲೂ ಅನಿಸಿತ್ತು. ಬಟ್ ನನಗೆ ಬರೋ ಕ್ಯಾರೆಕ್ಟ್ರು ಆಗಲೇ ಹೇಳ್ದಂಗೆ ಯಾವುದು ವೆಯ್ಟ್ ಇರಲಿಲ್ಲ. ಹೀರೋಯಿನ್ ಅಂತ ಗ್ಲಾಮರಸ್ ಹೀರೋಯಿನ್ ಅಂತ ತುಂಬ ಬಂತು, ನನಗೆ ಅದಿಷ್ಟ ಆಗಲಿಲ್ಲ. ಬಟ್ ನಾ ಸಂಭ್ರಮ ಅಂತ ಒಂದು ಸಿನಿಮಾ ಮಾಡಿದೆ, ಆವಾಗಲೇ ನಾನು ಯಾಕೆ ಮಾಡಿದೆ ಅಂತಲೂ ಹೇಳಿದೆ. ಹೀರೋಯಿನ್ ಮುಖ್ಯ ಅಲ್ಲ, ಯಾವ ಪಾತ್ರ ಮುಖ್ಯ, ನೀವು ಜನಕ್ಕೆ ಏನು ಹೇಳ್ತೀರಾ ಅನ್ನೋದು ಮುಖ್ಯ. ಆ ಪಾತ್ರಕ್ಕೆ ನೀವು ಹೇಗೆ ನ್ಯಾಯ ಒದಗಿಸಿದ್ದೀರ ಅದು ಮುಖ್ಯ. ಸೊ ಅಲ್ಲಿ ನಾನು ಹೀರೋಯಿನ್ ಅಲ್ಲದೇದ್ರೂ ಹೀರೋಯಿನ್ ಅಕ್ಕನ ಪಾತ್ರ ಮಾಡೋಕ್ಕೆ ಬಂದೆ. ವಿತಿನ್ 6 ಮಂತ್ಸ್ ಅನಿಸುತ್ತೆ ನಾನು ಮದುವೆ ಆಗಿ, ವಿತಿನ್ 6 ಮಂತ್ಸ್ ಸಂಭ್ರಮ ಮಾಡಿದ್ದು ನಾನು. ಹಾಗೆ ರವಿ ಮಾಮನೂ ಅಷ್ಟೇ, ಬಹಳ ಒಳ್ಳೆ ಕ್ಯಾರೆಕ್ಟ್ರು. ಹೀರೋಯಿನ್ ಅಲ್ಲ, ಹೀರೋಯಿನ್ ನಗ್ಮ, ಬಾಂಬೆ ಹೀರೋಯಿನು, ಆದರೆ ಸೆಕೆಂಡ್ ಲೀಡ್ ಕ್ಯಾರೆಕ್ಟ್ರು ನಾ ಮಾಡಿದೆ, ತಂಗಿ ಕ್ಯಾರೆಕ್ಟ್ರು. ಇಲ್ಲಿ ನಮ್ಮ ಸಿನಿಮಾದಲ್ಲಿ ಏನು ಅಂದರೆ, ಆಗ ಒಂದ್ಸತಿ ನಿಮಗೆ ತಾಳಿ ಬಿದ್ದುಬಿಟ್ರೆ ಮುಗೀತು, ನೀವು ಹೀರೋಯಿನ್ ಅಲ್ಲ. ಇವತ್ತು ಹೀರೋಯಿನ್ ಆಗಿ ಪೀಕಲ್ಲಿ ಇರ್ತೀರ, ನಾಳೆ ನಿಮಗೆ ಮದುವೆ ಆದರೆ ನೀವು ಹೀರೋಯಿನ್ ಅಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟ್ರೇ. ನನಗದು ಯಾವ ಡಿಫ್ರೆನ್ಷಿಯೇಟು ಮಾಡಿದೆ, ನಾನು ಹೀರೋಯಿನ್ಗೆ ಎಷ್ಟು ಆ್ಯಕ್ಟ್ ಮಾಡ್ತೀನೋ ಅಷ್ಟೇ ಸಪೋರ್ಟಿಂಗ್ ಕ್ಯಾರೆಕ್ಟ್ರಿಗೂ ನಾವು ಆ್ಯಕ್ಟ್ ಮಾಡ್ತೀವಿ. ಆದರೆ ಅಲ್ಲಿ ಇಂಡಸ್ಟ್ರಿಲ್ ಕೆಲವರು, ನಾಟ್ ಎವ್ರಿವನ್, ಕೆಲವರು ನಿಮ್ಮನ್ನು ಟ್ರೀಟ್ ಮಾಡೋದೇ ರೀತಿ ಬೇರೆ, ನಿಮ್ಮನ್ನು ನೋಡೋ ರೀತಿನೇ ಬೇರೆ, ನಿಮಗೆ ಸಿಗೋವಂಥ ಫೆಸಿಲಿಟೀಸೇ ಬೇರೆ ಆಗೋಗುತ್ತೆ. ಸೊ ಕಾಲ್ಡ್ ಯು ಆರ್ ನಾಟ್ ಹೀರೋಯಿನ್, ಆ ಟೈಟಲ್ ನಿಮಗಿರಲ್ಲ. ಆ ಹೀರೋಯಿನ್ಗಿಂತ ಚೆನ್ನಾಗಿ ಮಾಡ್ತೀರಾ, ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ಒಳ್ಳೆ ಹೆಸರು ಬರುತ್ತೆ, ಬಟ್ ಯು ಆರ್ ನಾಟ್ ಹೀರೋಯಿನ್. ಸೊ ಆ ಒಂದು ವಾತಾವರಣ ನಂಗೆ ಇಷ್ಟ ಆಗಲಿಲ್ಲ. ನೀವು ಒಂದು ಕಲಾವಿದೆಗೆ ಮರ್ಯಾದೆ ಕೊಡಬೇಕು, ಅವಳಲ್ಲಿರೋ ಕಲೆಗೆ ಮರ್ಯಾದೆ ಕೊಡಬೇಕು, ನಾಟ್ ದಟ್ ಸ್ಟೇಟಸ್ ನಂಬರ್ 1 ನಂಬರ್ 2 ಹೀರೋ ಹೀರೋಯಿನ್ ನೋ, ಅದಕ್ಕೆ ನೀವು ಮರ್ಯಾದೆ ಕೊಡಬಾರ್ದು. ಅವರಲ್ಲಿ ಏನು ಕಲೆ ಇದೆ ಅದಕ್ಕೆ ಮರ್ಯಾದೆ ಕೊಡಿ. ನನಗೆ ಅದೊಂದು ಸ್ವಲ್ಪ ವಾತಾವರಣ ಅದು ಇಷ್ಟ ಆಗಲಿಲ್ಲ. ಇವತ್ತು ನನ್ನನ್ನೇನು ನೀವು ಅಲ್ಲಿ ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡಬೇಕು ಅಂತ ನಾನು ಯಾವತ್ತು ಹೀರೋಯಿನ್ ಆದಾಗಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಐ ಆಮ್ ವೆರಿ ಸಿಂಪಲ್, ಐ ಆಮ್ ವೆರಿ ಗ್ರೌಂಡೆಡ್, ನಾನು ಯಾವ ಫೆಸಿಲಿಟಿನೂ ಅಷ್ಟು ಕೇಳಲ್ಲ. ಬಟ್ ಬೇಸಿಕ್ ಫೆಸಿಲಿಟಿ ಒಂದು ಕಲಾವಿದ್ರಿಗೆ, ನಾಯಕಿ ಅಂತಲೂ ಹೇಳಲ್ಲ ನಾನು, ಒಬ್ಬರು ಕಲಾವಿದ್ರಿಗೆ ಬೇಸಿಕ್ ಫೆಸಿಲಿಟಿ ನೀವು ಪ್ರೊವೈಡ್ ಮಾಡಲಿಲ್ಲ, ನಿಮಗೆ ಮರ್ಯಾದೆ ಆ ಥರ ಸಿಗಲಿಲ್ಲ ಅಂದರೆ ಆ ಜಾಗದಲ್ಲಿ ನಾನು ಇರಲ್ಲ. ನನಗೆ ಬೇಕಾಗ್ದಂಗೆ ನೀವು ಮಾಡಲ್ಲ ಅಂದಾಗ ನಿಮ್ಮ ಜಾಗದಲ್ಲಿ ನಾನು ಇರೋಕ್ಕೆ ಇಷ್ಟಪಡಲ್ಲ. ನನಗೆ ತೃಪ್ತಿ ಕೊಡುವಂಥ ಜಾಗ ಡಾನ್ಸ್ ಇದೆ. ಸೊ ಆದ್ದರಿಂದ ನಾನು ಹಿಂದೆ ಹೋದೆ. ನನ್ನ ಮನಸ್ಸಲ್ಲಿ ಏನಿದ್ದು, ಹೀರೋಯಿನ್ ಅಲ್ಲದೇ ಇದ್ದರೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದ್ರೂ ಇಲ್ಲಿ ಕಲೆಗೆ ಒಳ್ಳೆ ಕೆಲಸ ಸಿಗತ್ತೆ, ಒಳ್ಳೆ ಪ್ರಾಮುಖ್ಯತೆ ಇರುತ್ತೆ, ಹೆಸರು ಸಿಗತ್ತೆ. ಅಫ್ಕೋರ್ಸ್ ಹೆಸರು ಸಿಕ್ತು, ಎಲ್ಲ ಹೊಗಳಿದ್ರು, ಎಲ್ಲ ಆಯಿತು. ಬಟ್ ಆ ಶೂಟಿಂಗ್ ಮಾಡೋ ಟೈಮಲ್ಲಿ ವಾತಾವರಣ ಇದೆಯಲ್ಲ ಅಲ್ಲಿ ನಂಗೆ ಅಷ್ಟು ಮನಸ್ಸಿಗೆ ಸಿಗಲಿಲ್ಲ, ಖುಷಿಯಾಗಲಿಲ್ಲ. ಯಾವಾಗ ನಿಮಗೆ ಸಂತೋಷ ಇಲ್ಲ ವಾತಾವರಣದಲ್ಲಿ, ತೃಪ್ತಿ ಇಲ್ಲ ಅಂದರೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ತೊಂದರೆ ಆಗೋಗುತ್ತೆ. ಎರಡು ಸಿನಿಮಾಲೂ ಆಯಿತು, ಸಂಭ್ರಮ ಆ್ಯಂಡ್ ರವಿ ಮಾಮ ಟೈಮಲ್ಲಿ ಆಯಿತು ನನಗೆ. ಅದೆಲ್ಲ ಬೇಡ, ನಂಗೆ ಅದೆಲ್ಲ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಬಟ್ ಸಿಚುಯೇಷನ್ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಕೆಲವುದೆಲ್ಲ ಎಲ್ಲೋ ಕಳಿಸೋದು, ಯಾವುದೋ ವೆಹಿಕಲಲ್ಲಿ ಕಳಿಸೋದು, ಯಾರ್ದ್ಯಾರ್ದೋ ಜೊತೆ ಗುಂಪಲ್ಲಿ ಗೋವಿಂದ ಕಳಿಸಿ ಹೋಗಿ ಮಾಡಿ, ಊಟ ತಿಂಡಿ ಸರಿಗಿಲ್ಲ, ಕಾಸ್ಟ್ಯೂಮ್ ಸರಿಗಿರಲಿಲ್ಲ. ಬಟ್ ನನ್ನ ಜೊತೆ ಫೈಟ್ ಮಾಡಿದ್ದ ಅದು ನಾನಾಗೆ ಹೇಳ್ಕೊಳ್ತಾ ಇದ್ರು ರವಿಚಂದ್ರನ್ಗೆ ಹೇಗೋ ಗೊತ್ತಾಯಿತು ಏನೋ ಆ ಥರ ಒಂದು. ಅವರು ಕಲಾವಿದ್ರಿಗೆ ಮರ್ಯಾದೆ ಕೊಡ್ತಾರೆ, ನಾಟ್ ಹೀರೋ ಹೀರೋಯಿನ್, ಅವ್ರ ಕಲಾವಿದ್ರಿಗೆ ಮರ್ಯಾದೆ ಕೊಡ್ತಾರೆ. ಸೊ ಅವರೆಲ್ಲ ಹೇಳಿದ್ರು, ಬಟ್ ನಮಗೆ ಅದೇನೋ ಒಂಥರ ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಹೇಳಲ್ಲ ನಾನು. ಈ ಮಧ್ಯದಲ್ಲಿ ಇರ್ತಾರಲ್ಲ ಏನೋ ಒಂಚೂರು ದುಡ್ಡು ಉಳ್ಸಕ್ಕೆ ಹೋಗೋರು, ಪ್ರೊಡ್ಯೂಸರ್ ಏನೋ ಪೇ ಮಾಡಿರ್ತಾರೆ, ಇವರೇನೋ ದುಡ್ಡು ಉಳ್ಸಕ್ಕೆ ಹೋಗಿ ಇವರೇನೋ ಒಂದು ಇದಲ್ಲಿ ಮಾಡು ಹಂಗೆ ಮಾಡು ಗುಂಪಲ್ಲಿ ಗೋವಿಂದ ಮಾಡಿ ಕಳಿಸು, ಅವ್ರಿಗೆ ಪ್ರಾವಿಷನ್ ಕೊಡಬೇಡ, ಫೆಸಿಲಿಟಿ ಕೊಡಬೇಡ, ಅದೆಲ್ಲ ಆಯ್ತಲ್ಲ, ಅದು ನಂಗೆ ಇಷ್ಟ ಆಗಲ್ಲ. ನಿಮಗೇನು ನಿಮ್ಮ ಕಲೆಗೆ ಬೇಕೋ, ನಿಮ್ಮ ಒಂದು ಪಾತ್ರಕ್ಕೆ ಬೇಕೋ ಅದು ಕರೆಕ್ಟಾಗಿ ಕೊಡಬೇಕು. ಸೊ ಅದರಿಂದ ನಾನೇ ಹಿಂದೆ ಹೊಟ್ಟೋದೆ, ಸಾಕಪ್ಪ ಸಿಗಲ್ಲ ಸಿಗಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಈಗ ಸಿನಿಮಾದಲ್ಲಿ ಹೇಗೆ ನನಗೆ ಗೊತ್ತಿಲ್ಲ, ನಾನು ಈಗ ಸಿನಿಮಾ ರಂಗದಲ್ಲಿ ಇಲ್ಲ, ನೆಕ್ಸ್ಟ್ ಸಿನಿಮಾಗೆ ಹೋಗಿ ಮಾಡಿದಾಗ ಗೊತ್ತಾಗತ್ತೆ. ಬಟ್ ಸೀರಿಯಲಲ್ಲಿ ಇವತ್ತಿಗೂ ಇನ್ನೂ ಜಾಸ್ತಿ ಮರ್ಯಾದೆ ಕೊಡ್ತಾರೆ ನಮಗೆ ಇನ್ನೂ. ನಾನು ಇವಾಗ ಹೀರೋಯಿನ್ ಮಾಡದೇ ಇದ್ದರೂ ಈಗ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ಕರಿಮಣಿ ಅಂತ,
ಬಟ್ ನನ್ನ ನೋಡೋ ರೀತಿ ಬೇರೆ, ನನಗೆ ಕೊಡೋ ಮರ್ಯಾದೆ ಬೇರೆ. ಹಾಗಂತ ಬೇರೆಯವ್ರಿಗೆ ಕಡೆಗೆಣನ್ ಸಿ ಅಂತ ಹೇಳ್ತಿಲ್ಲ ನಾನು, ತುಂಬ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಸಿನಿಮಾ ಬೇರೆ ಸೀರಿಯಲ್ ಬೇರೆ ಅಂತ ಮುಂಚೆ ಇತ್ತು, ಆ ಬಜೆಟ್ಟೇ ಬೇರೆ, ಅದು ನೋಡೋ ರೀತಿನೇ ಬೇರೆ. ಬಟ್ ಇವಾಗಂತೂ ಯಾವುದು ಇಲ್ಲಪ್ಪ, ಟೆಕ್ನಿಕಲ್ ಆಗಿರ್ಬೋದು, ದ ವೇ ಆಫ್ ಪ್ರೊಡಕ್ಷನ್, ನಿಮ್ಮನ್ನು ನೋಡ್ಕೊಳ್ಳೋದಾಗಿರ್ಬೋದು, ಟೆಕ್ನಾಲಜಿ ಎಲ್ಲನೂ ಅಷ್ಟೆ. ಸಿನಿಮಾಗೆ ಈಕ್ವಲ್ ಆಗಿ ಸೀರಿಯಲ್ ಇದೆ, ತುಂಬ ತೃಪ್ತಿ ಕೊಡತ್ತೆ ಸೀರಿಯಲಲ್ಲೂ. ಮರ್ಯಾದೆ ಸಿಗತ್ತೆ, ಗೌರವ ಸಿಗತ್ತೆ, ಖುಷಿ ಕೊಡತ್ತೆ ಸಿನಿಮಾದಲ್ಲಿ. ಇವಾಗ ನೆಕ್ಸ್ಟ್ ಹೋದಾಗ ಹೇಳ್ತೀನಿ ನೆಕ್ಸ್ಟ್ ಇಂಟರ್ವ್ಯೂಲ್ಲಿ. ಆವಾಗ ಅನಿಸ್ತು, ಆವಾಗ ಅನಿಸ್ತು ಪಾತ್ರಕ್ಕೆ ಇಲ್ಲಿ ಗೌರವ ಇಲ್ಲ. ಯಾವಾಗ ನೀ ಸೆಕೆಂಡ್ ಹೀರೋಯಿನ್ ಅಥವಾ ಸೆಕೆಂಡ್ ಲೀಡ್ ಅಂತ ಮಾಡ್ತೀವೋ, ಆ ಸೆಕೆಂಡ್ ಅಂತ ಬಂದ್ಬಿಟ್ರೆ ಅಥವಾ ಸಪೋರ್ಟಿಂಗ್ ಅಂತ ಬಂದ್ಬಿಟ್ರೆ ಆವಾಗ ಬೇರೆ ಥರ ಇರುತ್ತೆ. ನನಗೆ ಬೇಕಾಯಿದು ಅನ್ನಿಸ್ಬಿಡ್ತು, ಅದಕ್ಕೆ ನಾನು ನಿಲ್ಲಿಸ್ಬಿಟ್ಟೆ. ರವಿಚಂದ್ರನ್ ಗೊತ್ತಾಯ್ತು, ರವಿಚಂದ್ರನ್ ಗೊತ್ತಾಗುತ್ತೆ. ಹ್ಮ್, ರಮೇಶ್ ಅವ್ರು ಹೀರೋ ಅಷ್ಟು ಭೂಮಿಗೆ ಸಿಕ್ತು ವರ ಎಲ್ಲಿ? ಇವಾಗ ಸಮಾಜನೇ ಹಾಗೆ, ಕಲಿಯುಗ. ನೀವು ಇದ್ದಾಗ ನಿಮ್ಮ ಹತ್ರ ಕೆಲಸ ತಗೋತೀವಿ. ಎಷ್ಟೋ ಜನ ಗೊತ್ತೇ ಆಗ್ತಿರ್ಲಿಲ್ಲ ಇಲ್ಲಿ ಏನಾಗಿದೆ ಅಂತ. ನಾನು ಆ ಜಗಳ ಆಡೋ ಹುಡುಗಿ ಅಲ್ಲ, ನಾನು ಟ್ಯಾಂಟ್ರಮ್ ತೋರಿಸೋ ಹುಡುಗಿ ಅಲ್ಲ. ಇವತ್ತಿಗೂ ನನ್ನನ್ನು ಬೈತಾರೆ, ಇವತ್ತಿಗೂ ಸೀರಿಯಲಲ್ಲಿ ಮೊನ್ನೆ ಹೋದಾಗ ನೀವೇನು ಇಷ್ಟು ಸಿಂಪಲ್ಲು, ಇಷ್ಟು ಏನು ಡಿಮ್ಯಾಂಡ್ ಮಾಡಲ್ಲ, ನೀವೆಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀರಾ, ಹಿಂಗಿರಬಾರ್ದು ನೀವು, ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ನನಗದು ನೇಚರಲ್ಲಿ ಇಲ್ಲ. ಇವಾಗ ನಾನು ಹೋಗ್ತೀನಿ, ನನಗೇನು ಬೇಕೋ ಅದು ಫೆಸಿಲಿಟಿ ಕರೆಕ್ಟಾಗಿತ್ತು ಅಂದರೆ ನಾನು ಆ್ಯಕ್ಟ್ ಮಾಡಿ ಬರ್ತೀನಿ. ನನ್ನ ಕ್ಯಾರೆಕ್ಟ್ರು ಮುಖ್ಯ, ನನಗೆ ಕ್ಯಾರೆಕ್ಟ್ರು ಪಕ್ಕ ಇರಬೇಕು. ನನಗೆ ನಾನು ಏನೋ ಒಂದು ಕ್ಯಾರೆಕ್ಟ್ರು ಮಾಡೋಳಲ್ಲ ಮೊದಲಿಂದನು. ನನ್ನ ಕ್ಯಾರೆಕ್ಟ್ರು ನಾಲ್ಕು ಜನಕ್ಕೆ ರೆಕಗ್ನೈಸ್ ಆಗಬೇಕು, ನನ್ನ ಕ್ಯಾರೆಕ್ಟ್ರಿಂದ ನಾಲ್ಕು ಜನಕ್ಕೆ ಅನುಕೂಲ ಉಪಯೋಗ ಆಗಬೇಕು. ಆ್ಯಂಡ್ ಆಫ್ ಕೋರ್ಸ್ ಇವಾಗ ನಾವು ಮಾಡ್ತಾ ಇರೋದು ಒಂದು ಹೆಸರಿಗೆ, ಒಂದು ದುಡ್ಡಿಗೆ. ಐ ಆಮ್ ವೆರಿ ಫ್ರ್ಯಾಂಕ್, ದುಡ್ಡು ನನಗೆ ಹೆಸರು ಬಂದಿದೆ, ಇದರಿಂದನೂ ಒಳ್ಳೆ ಹೆಸರು ಬರಬೇಕು ನನಗೆ. ಅಫ್ಕೋರ್ಸ್ ದುಡ್ಡು ಬರಬೇಕು. ಈ ಮೂರು ಸರಿ ಇದ್ದಾಗ ನೀವು ಯಾಕೆ ಟ್ಯಾಂಟ್ರಮ್ ತೋರಿಸ್ಬೇಕು, ನೀವು ಯಾಕೆ ಗಲಾಟೆ ಮಾಡಬೇಕು? ಎಲ್ಲ ಬಂತ ಅಂದರೆ ಬರ್ತಾ ಇದೆ, ಹೆಸರು ಬಂತು. ಆ ಕಾಲದಲ್ಲಿ ದುಡ್ಡು ಅನ್ನೋದು ಇಷ್ಟು ದುಡ್ಡು ನಾನು ನೋಡಿರಲಿಲ್ಲ, ತುಂಬ ಕಡಿಮೆ ದುಡ್ಡು. ಆವಾಗ ನಾವು ದುಡ್ಡುಗೋಸ್ಕರ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ನಾನು ಯಾವತ್ತೂ ಆ್ಯಕ್ಟ್ ಮಾಡಿರಲಿಲ್ಲ. ಆಗ ನನಗಿಷ್ಟು ದುಡ್ಡು ಕೊಟ್ಟರೆ ನಾನು ಆ್ಯಕ್ಟ್ ಮಾಡೋದು, ಇಷ್ಟು ಚೆಕ್ ಕೊಟ್ಟರೆ ನಾನು ಕಾರ್ ಹತ್ತದು, ಇಲ್ಲ ನಮ್ಮನೇಲಿ ಹಾಗೆ ಬೆಳೆಸಿಲ್ಲ. ಹೈಯೆಸ್ಟಾ? ನಾನು ಸೀರಿಯಲ್ ಮಾಡ್ಬೇಕಾದ್ರೆ ಹೈಯೆಸ್ಟು ಪರ್ ಡೇ 2,000 ರುಪೀಸ್. ಆಗ ಆಗಲ್ಲ, ಈಗ ಕೇಳಲಿ ಅದೆಲ್ಲ ಹೇಳಕ್ಕಾಗಲ್ಲ. ಸಿನಿಮಾ ಆಗ 2, ರವಿ ಮಾಮ 2 ಲಕ್ಷ. ಅಮೆರಿಕಾ ಗೊತ್ತಿಲ್ಲ, ಇಲ್ಲ ಇಲ್ಲ, ನೋ ಫ್ರೀ, ನೋ ನೋ ನೋ. ಇವತ್ತವರೆಗೂ ನಾನು ಅದೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಮೆರಿಕಾ ಅಮೆರಿಕಾ ಆದಮೇಲೆ ಓಮಲ್ಲಿಗೆ ಅಂತ ಒಂದು ಸಿನಿಮಾ, ಹಾಂ ಮನೋಹರ್ದು, ಅಲ್ಲಿ ನನ್ನ ಕತೆ ಗೊತ್ತಿತ್ತು ಏನು ಅಂತ. ಸೊ ಇಲ್ಲಿ ಬಂದಾಗ ವಿ ಮನೋಹರು ಮತ್ತು ಪ್ರೊಡ್ಯೂಸರು, ಪ್ರೊಡ್ಯೂಸರ್ ಹೆಸರು ಮರ್ತೋಗಿದೆ, ಅವರು ಒಂದು ಆಡಿಯೋ ಕಂಪ್ನಿಯವರು, ಆಕಾಶ್ ಆಡಿಯೋ, ಐ ಡೋಂಟ್ ನೋ, ಸಮ್ ಆಡಿಯೋ ಕಂಪ್ನಿಯವರು. ಅವರು ನಮ್ಮ ಸ್ಟುಡಿಯೋ, ನಮ್ಮ ಪ್ರಭಾ ಸ್ಟುಡಿಯೋಲಿ ರೆಗ್ಯುಲರ್ ಕಸ್ಟಮರ್, ಬಂದು ರೆಕಾರ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಜಿಂಗಲ್ಸು ಕ್ಯಾಸೆಟ್ಸ್ ಎಲ್ಲ ಮಾಡಿಸ್ಕೊಂಡು ಹೋಗೋರು. ಸೊ ಅವರು ನನಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಚಿಕ್ಕ ವಯಸ್ಸಿಂದ ನನ್ನನ್ನು ನೋಡಿದ್ದಾರೆ. ಸೊ ವಿ ಮನೋಹರ್ಗೆ ನನ್ನನ್ನು ಆ್ಯಕ್ಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನನಗೂ ಆ ಕ್ಯಾರೆಕ್ಟ್ರು ಬಹಳ ಇಷ್ಟ ಆಯಿತು. ಆದರೆ ಪ್ರೊಡ್ಯೂಸರು, ನಮಗೆ ಗೊತ್ತಿರೋ ಹುಡುಗಿ ಅಲ್ವಾ, ಫ್ರೀಯಾಗಿ ಮಾಡಿಬಿಡಿ ಅಂದರು. ನಾನಂದೆ, ನಾನಗಿಂತ ನಮ್ಮ ತಂದೆ ತಾಯಿ ಅಂದರು, ಇಲ್ಲ ಫ್ರೀಯಾಗೆಲ್ಲ ಮಾಡಲ್ಲ, ಯಾರೂ ಫ್ರೀಯಾಗಿ ಮಾಡಲ್ಲ, ಯಾವುದೇ ಕಲಾವಿದೆ ಇವಳಲ್ಲ, ಯಾವುದೇ ಕಲಾವಿದೇನು ನೀವು ಫ್ರೀಯಾಗಿ ಮಾಡಿಸ್ಕೋಬಾರ್ದು. ಆ ಥರ ಮಾತಾಗಿ ಅವ್ರು ಏನು ಕೊಡೋಕ್ಕೂ ರೆಡಿ ಇಲ್ಲ, ಕೊನೆಗೆ ಒಂಥರ ಏನೋ ಬಕ್ಷಿಷ್ ಥರ ಏನೋ ಕೇಳಿದ್ರು. ಅದಕ್ಕೆ ನಮ್ಮ ತಂದೆ ತಾಯಿ ಒಪ್ಪಲಿಲ್ಲ. ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀರಾ, ಒಳ್ಳೆ ಡೈರೆಕ್ಟ್ರು, ತುಂಬ ಆಸೆ ಇತ್ತು ನನ್ನ ಜೊತೆ ನಾನು ಆ್ಯಕ್ಟ್ ಮಾಡಬೇಕದ್ರಲ್ಲಿ ಅಂತ. ಇಷ್ಟೆಲ್ಲ ಹೇಳಿದಾಗ ನಾವು ಎಲ್ಲ, ನಾವು ಕೇಳೋದೇನು ಹೈ ಲೆವೆಲ್ ಏನು ಕೇಳ್ತಿರ್ಲಿಲ್ಲ, ಆಗ ರೀಸನಬಲ್ ಆಗಾದರೂ ಕೊಡಬೇಕಾಗಿತ್ತು, ಕೊಡಲ್ಲ ಅಂದರು. ಸೊ ನಾವು ಅವಾಗ ಮಾಡಲಿಲ್ಲ ಆ ಥರ. 2-3 ಸಿನಿಮಾ ನಾನು ಮಾಡಿಲ್ಲ. ನಂದು ಹೀರೋಯಿನ್ ಕ್ಯಾರೆಕ್ಟ್ರಿಗೆ ಹೇಳಿದರು ಶಿರ ಇದು ದೊರೆ ಆದಮೇಲೆ ರಜನಿಕಾಂತ್ ಜೊತೆ ಒಂದು ಸಿನಿಮಾ ಬಂದಿತ್ತು,
ತಮಿಳ್ ಸಿನಿಮಾ. ನನಗೆ ಮೊದಲೇ 95% ನಂದೊಂದು ಸ್ವಲ್ಪ ಕನ್ನಡದಲ್ಲೇ ಮಾಡಬೇಕು ಅನ್ನೋದು ತುಂಬ ಇತ್ತು ನನಗೆ. ಯಾಕೆಂದರೆ ಭಾಷೆ ಒಂದು, ಇನ್ನೊಂದು ನನ್ನ ಮನೆತನ, ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದು ಇಲ್ಲಿನ ಜನಕ್ಕೆ ಗೊತ್ತಿರತ್ತೆ, ಇಲ್ಲಿನ ಸಿನಿಮಾ ರಂಗಕ್ಕೆ. ಸೊ ನನ್ನನ್ನು ನೋಡೋ ರೀತಿ, ನನಗೆ ಸಿಗೋ ಮರ್ಯಾದೆನೇ ಬೇರೆ ಆಗಿತ್ತು. ನಾ ಮಾಡೋ ಕ್ಯಾರೆಕ್ಟರ್ಸ್ ಯಾವ ಥರ ಅಂತ ಅವ್ರಿಗೆ ಗೊತ್ತಿರತ್ತೆ. ಸೊ ಈ ಥರ ತಮಿಳ್ ಸಿನಿಮಾಲಿ ಬಂದಾಗ ನಾನು ಡೈರೆಕ್ಟಾಗಿ ಕೇಳಿದೆ, ಅಂದರೆ ಯಾರೋ ಪ್ರೊಡಕ್ಷನ್ ಮ್ಯಾನೇಜರ್ ಕಡೆಯವರು, ನನ್ನದೇನು ಕ್ಯಾರೆಕ್ಟ್ರು, ನನ್ನ ಕತೆ ಏನು, ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿ ಅಂತ. ಏನು ರಜನಿಕಾಂತ್ ಸಿನಿಮಾಲಿ ನಿಮ್ಮದೇನು, ನೀವೇನಿದ್ರೂ ಬಂದು ಮಾಡ್ಬೇಕು, ಆ್ಯಕ್ಟ್ ಮಾಡಬೇಕು ಅಂದರು. ಐ ಸೆಡ್ ನನಗೆ ರಜನಿಕಾಂತ್ ಅವರು ಭಾಳ ಇಷ್ಟ, ಗ್ರೇಟ್ ಪರ್ಸನ್, ಗ್ರೇಟ್ ಆರ್ಟಿಸ್ಟ್. ಅರೆ ನಾನೇನು, ನನ್ನ ಕ್ಯಾರೆಕ್ಟ್ರ್ ಏನು ಆ ಸಿನಿಮಾಲಿ, ಸುಮ್ಮನೆ ಬಂದು ಮಾಡಿ ಅಂದರೆ ಆಗಲ್ಲ, ಗೊತ್ತಿಲ್ಲದೆ ಇರೋ ಭಾಷೆ, ಬೇರೆ ರಾಜ್ಯ, ಅದೆಲ್ಲ ಅದು ಒಂದಿತ್ತು. ಆ್ಯಂಡ್ ನನ್ನ ಕ್ಯಾರೆಕ್ಟ್ರ್ ಏನು ಅಂತ ಅವ್ರು ಕೊನೆಗೂ ಹೇಳಿಲ್ಲ, ನಾನು ಮಾಡಲ್ಲ ಅಂದೆ. ಕೆಲವರು ಆರೋಗೆಂಟ್ ಅಂದರು, ನೀನು ಚಾನ್ಸ್ ಮಿಸ್ ಮಾಡ್ಕೊಂಡು ಅಂತಂದರು. ಬಟ್ ನನಗೆ ನನ್ನತನ ಭಾಳ ಮುಖ್ಯ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಒಂದೆರಡು ಸೀನ್ ಆದಮೇಲೆ ನಾನು ಮಾಡಲ್ಲ ಅನ್ನೋದು ಅವ್ರಿಗೂ ತೊಂದರೆ, ನನಗೂ ತೊಂದರೆ, ಅದು ಒಳ್ಳೆಯದಲ್ಲ, ಪ್ರೊಫೆಷ್ನಲ್ ಅಲ್ಲ. ನನ್ನ ಒಂದು ಐಡೆಂಟಿಟಿ ಏನು ಅನ್ನೋದು ನಂಗೆ ಗೊತ್ತಿರಬೇಕು. ಆದ್ದರಿಂದ ಆ ಸಿನಿಮಾ ಬಿಟ್ಟೆ. ಆ ಥರ ಒಂದು 5-6 ಸಿನಿಮಾ ಕನ್ನಡದಲ್ಲೂ ಬಿಟ್ಟಿದ್ದೀನಿ. ಕೆಲವುದು ಮಾತ್ರ ಅಯ್ಯೋ ಮಾಡಬೇಕಾಗಿತ್ತು ಅನಿಸ್ತಿತ್ತು, ಕೆಲವುದೆಲ್ಲ ಐ ಆಮ್ ವೆರಿ ಇದು ಒಳ್ಳೆದಾಯ್ತು ಬಿಟ್ಟಿದ್ದು ಅಂತಲೇ ಅನ್ಸತ್ತೆ. ಅಲ್ಲ ಹೀರೋಯಿನ್ ಕ್ಯಾರೆಕ್ಟ್ರು ನಂಗೆ ಬಂದಿದ್ದೆಲ್ಲ ಸಿಂಪಲ್ ಕ್ಯಾರೆಕ್ಟರ್, ಯಾವುದು ಭೂಮಿಕಾ ಅಂತ ಒಳ್ಳೆ ಕ್ಯಾರೆಕ್ಟ್ರು ಯಾವುದು ಬರಲಿಲ್ಲ. ಒಂದು ಸಿನಿಮಾ ಬಂತು, ಅದರಲ್ಲಿ ಸೆಕೆಂಡ್ ಲೀಡಾಗಿ ಬಂತು. ಇದೆರಡು ಸಿನಿಮಾ ಆಗಿತ್ತು ನಂಗಾಗ, ರವಿಮಾಮ ಸಂಭ್ರಮ ಆಗಿತ್ತು, ಸೆಕೆಂಡ್ ಹೀರೋಯಿನ್ ಅಂತ ಬಂತು. ಆವಾಗ ನಾನು ಒಪ್ಕೊಳ್ಳಿಲ್ಲ, ಸಾಕು ನಂಗೆ ಬೇಡ ಅನಿಸ್ಬಿಡ್ತು. ಇಲ್ಲ ಹಾಗೇನಿಲ್ಲ, ಆರ್ಥೋಡಾಕ್ಸ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಎಲ್ಲರೂ ಗ್ಲಾಮರಸ್ ಹಾಕಿದ್ರೆ ಸಿನಿಮಾ ನಡಿಬೇಕು ಅಂತೇಳಿದೆ. ಅಮೆರಿಕಲ್ಲಿ ನಾನು ಏನು ಗ್ಲಾಮರಸ್ ಹಾಕಿದ್ದೀನಿ? ನಮ್ಮೂರ ಮಂದಾರವಿಯಲ್ಲಿ ಎಲ್ಲಿದೆ ಆಕ್ವರ್ಡು, ಏನು ಹಾಕಿದ್ದಾರೆ ಅವರು? ಅಮೃತ ವರ್ಷಿನಿಲ್ಲಿ ಏನಿದೆ? ನೀವು ಹೀರೋಯಿನ್ ಎಕ್ಸ್ಪೋಸ್ ಮಾಡ್ತಾರೆ, ಆಕ್ವರ್ಡ್ ಡ್ರೆಸ್ ಹಾಕೊಂಡ್ರೆ ಮಾತ್ರ ಸಿನಿಮಾ ಓಡತ್ತೆ ಅನ್ನೋದು ಶುದ್ಧ ಸುಳ್ಳು. ಆ್ಯಂಡ್ ಈಗಿನವ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು 4 ಜನ ಕಾಣಬೇಕು, ನನಗೆ ಚಾನ್ಸ್ ಸಿಗಬೇಕು ಅಂತ ನೀವು ಆ ಥರ ಡ್ರೆಸ್ ಹಾಕೊಂಡು ಫೋಟೋಸ್ ತೆಕ್ಕೊಳ್ಳೋದಲ್ಲಿ ನಿಜವಾಗ್ಲೂ ಅದು ತಪ್ಪು. ನಿಮಗೆ ಚಾನ್ಸ್ ಸಿಗಲ್ಲ. ನಿಮ್ಮ ಲುಕ್ ನೋಡಿ ಒಂದ್ಸತಿ ಕರೆಸ್ತಾರೆ. ನೀವಿಲ್ಲಿ ಅಭಿನಯ ಮಾಡಲಿಲ್ಲ ಅಂದರೆ ಏನು ಡ್ರೆಸ್ ಹಾಕೊಂಡ್ರು ಹಾಕೊಳ್ಳೋರು ನೀವು ಇಲ್ಲಿ ಉಳಿಯಲ್ಲ. 10th ಡೇ ಫಸ್ಟು ನಿಮ್ಗೆ ಅದೃಷ್ಟ ಇರಬೇಕು. ಅದೃಷ್ಟ ಇದ್ರೇ ಫಿಲ್ಮ್ ಲ್ಯಾಂಡಿಗೆ ಬರೋಕ್ಕಾಗೋದು. ಆ ಅದೃಷ್ಟನ ಉಪಯೋಗಿಸಿ ನೀವು ಅಭಿನಯ ಮಾಡಬೇಕು, ಇಲ್ಲಿ ಆ್ಯಕ್ಟ್ ಮಾಡಬೇಕು. ನಿಮಗೆ ಪ್ರತಿಭೆ ಇರಬೇಕು. ಆ ಪ್ರತಿಭೆ ಇಲ್ಲ ಅಂದರೆ ನೀವು ಯಾವ ಡ್ರೆಸ್ ಹಾಕ್ಕೊಂಡ್ರು, ಏನು ಗ್ಲಾಮರಸ್ ಆಗಿದ್ರು, ನೀವು ಇಲ್ಲಿ ಜಾಸ್ತಿ ದಿನ ಉಳಿಯಲ್ಲ. ಒಂದೋ ಎರಡೋ ಸಿನಿಮಾ ಮಾಡ್ತೀರ, ಆದರೆ ಆ ಜನಕ್ಕೆ ಎಷ್ಟು ವರ್ಷ ಮನಸ್ಸಲ್ಲಿ ಉಳ್ಕೋತೀರ? ನಾನು ಅಮೆರಿಕ ಲಂಗ ದಾವಣಿನೇ, ರವಿಮಾಮಲ್ ಲಂಗ ದಾವಣಿನೇ, ಸಂಭ್ರಮಲ್ ಸೀರೆಗಳೇ, ಯಾಕೆ ನಮ್ಮ ಸಿನಿಮಾ ನೋಡಲ್ವಾ? ನಾನು ಯಾರು ಜನಕ್ಕೆ ಗೊತ್ತಿಲ್ವಾ? ಈಗ ನೋಡ್ತಾರೆ ಜನ, ನೋಡ್ತಾರೆ ಜನಕ್ಕೆ ಇಷ್ಟ ನಮ್ಮ ಸೊಗಡಿರೋವಂಥ ಹುಡುಗಿರನ್ನ ನೋಡೋಕ್ಕೆ, ನಮ್ಮತನ ನಮ್ಮ ಸಂಸ್ಕೃತಿ ಇರೋವಂಥ ಹುಡುಗಿರ್ ನೋಡೋಕ್ಕೆ ಜನ ಇಷ್ಟಪಡ್ತಾರೆ. ಎಲ್ಲ ಯಾವಾಗಲೂ ಒಂದ್ಸತಿ ಹಿಂಗೆ ಬಂದು ಹೋಗೋದಕ್ಕೆ ಓಕೆ, ಅದೊಂದೇ ಅಲ್ಲ ಇಂಪಾರ್ಟೆಂಟ್. ನೋ ವೇ, ಐ ಆಮ್ ಸಾರಿ.